ನೀವು ದೇವನೂರು ಮಾದೇವ ಒಂದು ಪುಸ್ತಕ ಬರೆದಿದ್ದಾನೆ ನೋಡಿ ಓದಬೇಕು. ನೀವು ಕೊಡ್ತಾರೆ, ಅದು ಭಾಳ ಕಡಿಮೆ, ಭಾಳ ಕಡಿಮೆ ಪೇಜ್ ಇರೋದು, 70 ಪೇಜ್ 80 ಪೇಜ್ ಇದೆ ಇರ್ತಕ್ಕಂಥ ಪುಸ್ತಕ. ದಯಮಾಡಿ ನೀವೆಲ್ಲ ಓದಬೇಕು ಅದನ್ನು, ಆರ್ ಎಸ್ ಎಸ್ ಬಗ್ಗೆ ಓದ್ಕೋಬೇಕು. ವಾಟ್ ಈಸ್ ಆರ್ ಎಸ್ ಎಸ್? ಅವರ ಅಜೆಂಡಾ ಏನು? ಬಹಿರಂಗವಾದಂಥ ಅಜೆಂಡಾ ಏನು? ಇಡನ್ ಅಜೆಂಡಾ ಏನು? ಎವ್ರಿಬಡಿ ಆಫ್ ದಿಸ್ ಕಂಟ್ರಿ ಶುಡ್ ನೋ ದೇರ್ ಇಡನ್ ಅಜೆಂಡಾ. ವಿಶೇಷವಾಗಿ ಯುವಕರು, ಯುವತಿಯರು ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಈ ಆರ್ ಎಸ್ ಎಸ್ನವ್ರು ಇದ್ದಾರಲ್ಲ, ಅಲ್ಲಿ ಒರಿಜಿನಲ್ ಗಿರಾಕಿಗಳಿದ್ದಾರಲ್ಲ ಆರ್ ಎಸ್ ಎಸ್ನವರು, ಅವ್ರು ಯಾರು ಮುಂದ್ಗಡೆ ಬರಲ್ಲ. ಪಾಪ ಹಿಂದುಳಿದ ಜಾತಿಗೆ ಸೇರಿದವರು, ಪರಿಶಿಷ್ಟ ಜಾತಿಗೆ ಸೇರಿದವರು, ಪರಿಶಿಷ್ಟ ವರ್ಗದವ್ರು ಸೇರಿದವರು, ಬಡವರು ಮಕ್ಕಳು ಅವ್ರನ್ನ ಮುಂದಕ್ಕೆ ತಳ್ಳಿಬಿಡ್ತಾರೆ. ಇಲ್ಲಿ ನಮ್ಮ NSC ಹುಡುಗರು ಇಲ್ಲಿ ಇದ್ದಾರ, ಅವನ ಯಾರೋ ನಮ್ಮ ಕೀರ್ತಿ, ಅಲ್ಲೆಲ್ಲ ಒಂದು ಚಡ್ಡಿ ಸುಟ್ಟು ಹಾಕಿದ್ರಪ್ಪ ಇವನ ಮನೆ ಮುಂದೆ, ತಿಪ್ಟೂರಿನಲ್ಲಿ ನಾಗೇಶ್ ಮನೆ ಮುಂದೆ ಒಂದು ಚಡ್ಡಿ ಸುಟ್ಟು. ದಲಿತರ ಜಾತಿಗೆ ಸೇರಿದವನು ನೋಡಿ, ಎಂಥವ್ರ ಕೈಲಿ ಚಡ್ಡಿ ಓಡಿಸಿ ಕಳಿಸವ್ರೆ? ಅವ್ರ ಮೇಲೆ ಏನಾದರೂ ಕೇಸ್ ಹಾಕಿದ್ರ? ಒಂದು ವಾರ ಜೈಲಿನಲ್ಲಿದ್ದರು, 10 ದಿನ. ಈ ದೇಶದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಇದೆಯಾ? ಮಾತೆತ್ತಿದ್ರೆ ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತಾಕ್ಬಿಟ್ಟಿದ್ದಾರೆ. ಸತ್ಯ ಹೇಳಗಿಲ್ಲ, ಸತ್ಯ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಬೆಲೆ ಏರಿಕೆನೂ ಇಲ್ಲ, ನಿರುದ್ಯೋಗನೂ ಇಲ್ಲ, ರೈತರ ಸಮಸ್ಯೆಗಳು ಇಲ್ಲ, ಯುವಕರ ಸಮಸ್ಯೆಗಳು ಇಲ್ಲ, ಮಹಿಳೆಯರ ಸಮಸ್ಯೆಗಳು ಇಲ್ಲ, ಯಾವ ಸಮಸ್ಯೆಗಳನ್ನು ಕೂಡ ಮಾತಾಡೋಂಗಿಲ್ಲ ಈ ದೇಶದಲ್ಲಿ. ಇದು ಇವತ್ತು ದೇಶವನ್ನು, ಇಡೀ ದೇಶವನ್ನು ತಪ್ಪುದಾರಿಗೆ ಎಳೀತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ನೈಜವಾದಂಥ ಸಮಸ್ಯೆಗಳೇನಿದ್ದಾವೆ, ವಾಸ್ತವಿಕ ಸಮಸ್ಯೆಗಳೇನಿದ್ದಾವೆ, ಆ ಸಮಸ್ಯೆಗಳನ್ನು ಮುಚ್ಚಾಕಿ ಭಾವನಾತ್ಮಕವಾದಂಥ ವಿಚಾರಗಳನ್ನು ಮುನ್ನೆಲೆಗೆ ತಗೊಬಂದು ಇವತ್ತು ದೇಶವನ್ನು ಕತ್ತಲಲ್ಲಿ ಇಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು, BJP ಸರ್ಕಾರ, RSS ನವರು ಮಾಡ್ತಾ ಇದ್ದಾರೆ. ಇವರ ಈ ಹುನ್ನಾರವನ್ನು ಪ್ರತಿಯೊಬ್ಬ ಯುವಕರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಿಮ್ಮ ಯುವ ಧ್ವನಿಯಾಗಬೇಕು, ಇದು ನಿಮ್ಮ ಯುವ ಗರ್ಜನೆ ಆಗಬೇಕು. ಇದು ಮಾಡಿದಾಗ ಮಾತ್ರ ಈ ದೇಶದ ಸಮಸ್ಯೆಗಳನ್ನು ಜನರಿಗೆ ತಿಳಿಸಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಮಾಡಬೇಕು ಯುವಕರು. ಇವತ್ತು ಸಂವಿಧಾನ ಅಪಾಯದಲ್ಲಿದೆ. ನೀವೆಲ್ಲ ಕೂತಿದ್ದೀರಲ್ಲ, ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಸಂವಿಧಾನ ಉಳಿಸಬೇಕಾಗಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ಉಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲ ಯುವಕರು, ವಿಶೇಷವಾಗಿ ಕಾಂಗ್ರೆಸ್ಸಿನ ಜವಾಬ್ದಾರಿ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿರೋರು, ತ್ಯಾಗ ಬಲಿದಾನ, ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು. ನನಗಿಂತ ಸ್ವಲ್ಪ ವಯಸ್ಸು ಕಡಿಮೆ, ಅವ್ರು ಯಾ ಪ್ರಜಾಪ್ರಭುತ್ವ ಉಳಿಸ್ಬೇಕ ಬೇಡ? ನಾವು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವತ್ತು ಮೇಲು ಕೀಳು, ಬಡವ ಬಲ್ಲಿದ ಹೀಗೆ ಇರಬೇಕು. ಭಾರತೀಯ ಜನತಾ ಪಕ್ಷದವರು ಇದರಲ್ಲ ಯಾವಾಗಲೂ ಕೂಡ ತಳ ಸಮುದಾಯದವ್ರ ಬಗ್ಗೆ ಯೋಚನೆ ಮಾಡಿದವರಲ್ಲ. ನೀವು ನೋಡಿ, ಮೀಸಲಾತಿ ಕೊಟ್ಟರಲ್ಲ, ಯಾರಿಗೆ ವಿರೋಧ ಮಾಡಿದವ್ರು ಯಾರು? 1991ರಲ್ಲಿ VP ಸಿಂಗ್ರು ಮಂಡಲ್ ಕಮಿಷನ್ ವರದಿ ಜಾರಿಗೆ ಕೊಡ್ತೀನಿ, ಮೀಸಲಾತಿ ಕೊಡ್ತೀನಿ ಅಂತ ವಿರೋಧ ಮಾಡಿದವರು ಯಾರು?
ಇದೇ ಬಿಜೆಪಿಯವರು, ಇದೇ ಅದ್ವಾನಿಯವರು ರಥಯಾತ್ರೆಯನ್ನು ಹೊರಟರು. ಐಎಲ್ಎ ನಿಂಗೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಕೊಡ್ತೀವಿ ಅಂತೇಳಿ ಅರ್ಜುನ್ ಸಿಂಗ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾಗ ಅದನ್ನು ವಿರೋಧ ಮಾಡಿದವರು ಯಾರು? ಐಐಟಿಗಳಲ್ಲಿ, ಐಐಸಿಗಳಲ್ಲಿ ಇವರಲ್ಲೆಲ್ಲ ಮೀಸಲಾತಿ ಕೊಡಬೇಕು ಅಂತ ಹೇಳಿದಾಗ ವಿರೋಧ ಮಾಡಿದವರು ಯಾರು? ಕರ್ನಾಟಕದಲ್ಲಿ ಇದೇ ಅನಂತಕುಮಾರ್ ಇಲ್ಲ ಪಾಪ, ಅವರು ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ ಯಾರು ಹಿಂದುಳಿದಿದ್ದಾರೆ ಅವರು ಮಾತ್ರ ಮೀಸಲಾತಿ ಕೊಡಬೇಕು ಅಂತ ಹೇಳಿರೋದು. ಒಂದೇ ದಿನದಲ್ಲಿ ನರೇಂದ್ರ ಮೋದಿಯವರು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ರಾಜ್ಯಸಭೆ ಲೋಕಸಭೆಯಲ್ಲಿ ತಕಬಂದು ತಿದ್ದುಪಡಿ ಮಾಡಿ 10% ಮೇಲ್ಜಾತಿಯವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟರಲ್ಲ, ನಾವು ಸಹಿಸ್ಕೋಬೇಕ ಇದನ್ನ. ಇದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೆಜ್ಜೆನ, ತೀರ್ಮಾನನ ಕರ್ನಾಟಕದಲ್ಲಿ ಕೂಡ